उपकार करे तो ये मन अभिमान राने रे। गांधी कथन हेज्जे वंदु अध्याय हन्नोंदु मक्कल शिक्षण युद्ध वाग्वाद इत्यादि। ಭಾರತೀಯರ ಮತಾಧಿಕಾರದ ಮರುಸ್ಥಾಪನೆಯ ಹಾದಿಯಲ್ಲಿ ದೊರೆತ ಈ ಜಯದ ನಂತರ ಗಾಂಧಿ ತಮ್ಮ ವಕೀಲ ವೃತ್ತಿ ಮತ್ತು ಮಕ್ಕಳ ಶಿಕ್ಷಣದ ಕಡೆ ಗಮನ ಹರಿಸಲಾರಂಭಿಸಿದರು. ಇವುಗಳ ಜೊತೆಗೆ ಅವರು ತಾವು ಮೊದಲಿನಿಂದಲೂ ಇಷ್ಟಪಡುತ್ತಿದ್ದ ರೋಗಿ ಶುಶ್ರೂಷೆ ಪ್ರಾಥಮಿಕ ವೈದ್ಯಕೀಯ ತಿಳುವಳಿಕೆ ಪಡೆಯುವ ಕಡೆ ಗಮನ ಹರಿಸಿದರು. ಅದರ ಭಾಗವಾಗಿ ಗೆಳೆಯರೊಬ್ಬರು ನಡೆಸುತ್ತಿದ್ದ ಉಚಿತ ಆಸ್ಪತ್ರೆಯಲ್ಲಿ ಸಹಾಯಕರಾಗಿ ಸೇರಿಕೊಂಡರು. ಇಲ್ಲಿ ಕಲಿತ ವಿದ್ಯೆಯ ಸಹಾಯದಿಂದ ಅವರು ಡರ್ಬನ್ನಲ್ಲಿ ಪ್ಲೇಗ್ ಹಬ್ಬಿದಾಗ ನಗರ ನೈರ್ಮಲ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದರು. ನಂತರದಲ್ಲೇ ತಮ್ಮ ಪತ್ನಿಯ ನಾಲ್ಕನೇ ಹೆರಿಗೆಯನ್ನೂ ತಾವೇ ಯಶಸ್ವಿಯಾಗಿ ನಿರ್ವಹಿಸಿದರು. ತಮ್ಮ ನಾಲ್ಕನೇ ಮಗನಿಗೆ ಅವರು ದೇವದಾಸ ಎಂದು ಹೆಸರಿಟ್ಟರು. ಈ ಮಧ್ಯೆ ಅವರು ಭಾರತದಲ್ಲಿ ಕಾಣಿಸಿಕೊಂಡ ಭೀಕರ ಕ್ಷಾಮದ ಪರಿಹಾರ ನಿಧಿಗೆ ಹಣ ಸಂಗ್ರಹಿಸತೊಡಗಿದರು. ಈ ನಿಧಿಗೆ ಬಿಳಿಯರಿಂದಲೂ ಸಾಕಷ್ಟು ಹಣ ಸಂದಾಯವಾಯಿತು ಎಂಬುದು ಗಾಂಧಿ ಪಾಲಿನ ಹೆಗ್ಗಳಿಕೆಯಾಗಿತ್ತು. ಅವರು ತಮ್ಮ ಮನೆಯ ಮಕ್ಕಳನ್ನು ಶಾಲೆಗಳಿಗೆ ಕಳಿಸಲು ಇಚ್ಛಿಸದೆ ಅವರಿಗೆ ತಮ್ಮ ಮಾತೃಭಾಷೆಯಾದ ಗುಜರಾತಿಯಲ್ಲೇ ಶಿಕ್ಷಣ ಕೊಡಬಯಸಿದರು. ಬಿಡುವಿನ ವೇಳೆಯಲ್ಲಿ ಅವರಿಗೆ ತಾವೇ ಗುಜರಾತಿ ಭಾಷೆಯಲ್ಲಿ ಪಾಠ ಮಾಡಲಾರಂಭಿಸಿದರು. ಅದು ಸಾಲದು ಎನಿಸಿದಾಗ ಸಾಮಾನ್ಯ ವಿಷಯಗಳ ಪಾಠಕ್ಕೆ ಓರ್ವ ಮಹಿಳಾ ಶಿಕ್ಷಕಿಯನ್ನು ನೇಮಿಸಿದರು. ಆದರೆ ಅದು ಬಹುಕಾಲ ನಡೆಯದೆ ಗಾಂಧಿಯ ಸಾರ್ವಜನಿಕ ಜೀವನದಲ್ಲಿ ಭಾಗಿಯಾಗುವ ಮೂಲಕವೇ ಅವರ ಮಕ್ಕಳು ಅನೌಪಚಾರಿಕ ಶಿಕ್ಷಣ ಪಡೆಯುವಂತಾಯಿತು. ಈ ಬಗ್ಗೆ ಮುಂದೆ ಕೂಡ ಅವರು ನಾಲ್ಕು ಗಂಡು ಮಕ್ಕಳಲ್ಲಿ ಹಿರಿಯ ಹರಿಲಾಲನ ಹೊರತಾಗಿ ಮತ್ತಾರೂ ವಿಷಾದ ವ್ಯಕ್ತಪಡಿಸಲಿಲ್ಲ. ಅದನ್ನು ಅವರು ತಮ್ಮ ಸೌಭಾಗ್ಯವೆಂದೇ ಪರಿಗಣಿಸಿ ತಂದೆಯ ಸಾರ್ವಜನಿಕ ಜೀವನದಲ್ಲಿ ಸಕ್ರಿಯವಾಗಿ ಸಹಕರಿಸಿದರಲ್ಲದೆ ತಮ್ಮ ಬದುಕನ್ನೂ ಕಟ್ಟಿಕೊಂಡರು. ಹರಿಲಾಲ ಮಾತ್ರ ತಂದೆಯ ನಂಬಿಕೆ ಮತ್ತು ಜೀವನ ಕ್ರಮಗಳನ್ನು ತನ್ನ ನಂಬಿಕೆ ಹಾಗೂ ಜೀವನ ಕ್ರಮವನ್ನಾಗಿ ಮಾನ್ಯ ಮಾಡಲು ನಿರಾಕರಿಸಿದನಷ್ಟೇ ಅಲ್ಲ, ತಂದೆಯ ವಿರುದ್ಧ ಒಂದು ದೊಡ್ಡ ಬಂಡಾಯವನ್ನೇ ಘೋಷಿಸಿದನು. ಅದೊಂದು ಬೇರೆಯೇ ದೊಡ್ಡ ಮತ್ತು ಸಂಕೀರ್ಣವಾದ ಕಥೆ, ಅದನ್ನು ನಂತರ ನೋಡೋಣ. ಇದೇ ದಿನಗಳಲ್ಲಿ ಗಾಂಧಿಯವರ ತಾತ್ವಿಕ ಬದ್ಧತೆ ಮತ್ತು ಇನ್ನೂ ಮಾಗದ ಅವರ ವ್ಯಕ್ತಿತ್ವದ ಪರಿಚಯ ಮಾಡಿಕೊಡುವ ಒಂದು ಘಟನೆಯನ್ನೂ ಇಲ್ಲಿ ನಿರೂಪಿಸಬೇಕು. ಗಾಂಧಿಯವರ ವಕೀಲಿಕೆಗೆ ನೆರವಾಗುತ್ತಿದ್ದ ಒಂದಿಬ್ಬರು ಗುಮಾಸ್ತರು ಅವರ ಮನೆಯಲ್ಲಿಯೇ ವಾಸಿಸುತ್ತಿದ್ದರು. ಅಂಥವರಲ್ಲಿ ಹೊಸದಾಗಿ ಬಂದವರೊಬ್ಬರು ಮೂಲದಲ್ಲಿ ಅಸ್ಪೃಶ್ಯ ಜಾತಿಗೆ ಸೇರಿದ್ದ ಕ್ರಿಶ್ಚಿಯನ್ ಆಗಿದ್ದರು. ಆಗ ಆಧುನಿಕ ಶೌಚ ವ್ಯವಸ್ಥೆ ಇಲ್ಲದಿದ್ದುದರಿಂದ ಶೌಚಗೃಹದಲ್ಲಿ ಪ್ರತಿದಿನ ಸ್ವಚ್ಛಗೊಳಿಸಬೇಕಿದ್ದ ಶೌಚದ ಮಡಕೆಯೊಂದಿರುತ್ತಿತ್ತು. ಹೊಸಬನಾದ ಈ ಕ್ರಿಶ್ಚಿಯನ್ ಗುಮಾಸ್ತನಿಗೆ ಈ ವ್ಯವಸ್ಥೆಯ ಪರಿಚಯವಿಲ್ಲದ್ದರಿಂದಾಗಿ ಗಾಂಧಿ ಕುಟುಂಬವೇ ಆಗ ಅದನ್ನು ಮಾಡಬೇಕಾಗಿತ್ತು. ಆದರೆ ಕಸ್ತೂರ್ಬಾ ಆತ ಮೂಲತಃ ಅಸ್ಪೃಶ್ಯನಾಗಿದ್ದುದರಿಂದ ಅವನ ಶೌಚದ ಮಡಕೆಯನ್ನು ಸ್ವಚ್ಛಗೊಳಿಸಲು ಹಿಂಜರಿದು ಗಾಂಧಿಯವರೊಂದಿಗೆ ವಾದಕ್ಕಿಳಿದರು. ಕೊನೆಗೆ ಮುನಿಸಿಕೊಂಡೇ ಆ ಮಡಕೆಯನ್ನೆತ್ತಿಕೊಂಡು ಮಹಡಿಯಿಂದ ಇಳಿಯುತ್ತಿದ್ದಾಗ ವಾದದಿಂದ ಬೇಸತ್ತಿದ್ದ ಗಾಂಧಿ, ನಿನ್ನದು ಇದೇ ಮನೋಭಾವವಾದರೆ ಈ ಮನೆಯಲ್ಲಿ ನಿನಗೆ ಜಾಗವಿಲ್ಲ ಎಂದು ಆರ್ಭಟಿಸಿದರು. ಇದರಿಂದ ಇನ್ನಷ್ಟು ಸಿಟ್ಟುಗೊಂಡ ಬಾ, ಇದು ನಿಮ್ಮ ಮನೆ ಮಾತ್ರವಾಗಿದ್ದರೆ ನಾನಿಲ್ಲಿ ಇರಲಾರೆ ಎಂದು ಮಡಕೆಯನ್ನು ಅಲ್ಲಿಯೇ ಬಿಟ್ಟು ನಿಂತರು. ಇದನ್ನು ನೋಡಿ ಕೋಪೋದ್ರಿಕ್ತರಾದ ಗಾಂಧಿ ಪತ್ನಿಯ ರಟ್ಟೆ ಹಿಡಿದು ಅವರನ್ನು ದರ ದರನೆ ಎಳೆದುಕೊಂಡು ಮನೆಯ ಮುಂಬಾಗಿಲಿನತ್ತ ನಡೆದಂತೆ ಗಾಬರಿಗೊಂಡ ಕಸ್ತೂರ್ಬಾ, ಅಯ್ಯೋ ನಿಮಗೇನಾಗಿದೆ? ನಾನು ನಿಮ್ಮ ಪತ್ನಿ, ನನಗೆ ಇಲ್ಲಿ ಆಶ್ರಯದಾತರು ಯಾರಿದ್ದಾರೆ? ನಾನು ಎಲ್ಲಿಗೆ ಹೋಗಲಿ? ಹೊರಗಿನವರು ನೋಡುವ ಮುನ್ನ ಬಾಗಿಲು ಮುಚ್ಚಿರಿ ಎಂದು ಕೂಗಿದರು. ಗಾಂಧಿ ಎಚ್ಚರಗೊಂಡರು. ಕ್ಷಣದ ಮೈಮರೆವಿನಲ್ಲಿ ತಾನೆಂತಹ ಕ್ರೌರ್ಯಕ್ಕೆ ಕೈಹಾಕಿದ್ದೇನೆ ಎಂಬ ಅರಿವಾಗಿ ಅವರು ಅವಮಾನದಿಂದ ಬೆವೆತು ಹೋದರು. ಕೂಡಲೇ ಪತ್ನಿಯ ಕ್ಷಮೆ ಕೋರಿ ಅವರನ್ನು ಒಳಗೆ ಕರೆದುಕೊಂಡು ಬಂದು ಪಶ್ಚಾತ್ತಾಪದ ಬೇಗೆಯಿಂದ ಕುಸಿದು ಕುಳಿತರು. ಇಂತಹ ಹಲವು ಪಶ್ಚಾತ್ತಾಪದ ಕ್ಷಣಗಳೇ ಎಚ್ಚೆತ್ತ ಗಾಂಧಿಯವರನ್ನು ರೂಪಿಸುತ್ತಾ ಹೋದದ್ದು ಎನ್ನಬಹುದು.
ಈ ಮಧ್ಯೆ ಗಾಂಧಿ ಬ್ರಿಟಿಷ್ ಪ್ರಭುತ್ವದ ಪರವಾಗಿ ಒಂದು ಯುದ್ಧದಲ್ಲೂ ಪ್ರಭುತ್ವದ ಸೇವೆ ಮಾಡಿದರು. 1899 ರಿಂದ 1902 ರವರೆಗೆ 3 ವರ್ಷಗಳ ಕಾಲ ನಡೆದ ಯುದ್ಧವದು. ಈ ಹಿಂದೆ ತಿಳಿಸಿದಂತೆ ಬ್ರಿಟಿಷ್ ಸಾಮ್ರಾಜ್ಯ ಸರ್ಕಾರ ತನ್ನ ಪರಮಾಧಿಕಾರದಡಿಯಲ್ಲಿ ದಕ್ಷಿಣ ಆಫ್ರಿಕಾವನ್ನು ಒಂದು ಒಕ್ಕೂಟ ರಾಷ್ಟ್ರವಾಗಿ ಸ್ಥಾಪಿಸಲು ನಡೆಸಿದ್ದ ಸಂಧಾನಗಳ ಪ್ರಯತ್ನದಲ್ಲಿ ಉಂಟಾದ ಮಧ್ಯಂತರ ಬಿಕ್ಕಟ್ಟಿನ ಪರಿಣಾಮವಾಗಿತ್ತದು. ಬೋಯರ್ ಯುದ್ಧವೆಂದೇ ಪ್ರಸಿದ್ಧವಾದ ಈ ಯುದ್ಧ ಸಂಧಾನದ ಷರತ್ತುಗಳನ್ನು ವಿರೋಧಿಸುತ್ತಿದ್ದ ಬೋಯರರ ಯೋಧಗುಣದ ಆಸ್ಫೋಟನೆಯ ಪ್ರತೀಕವಾಗಿತ್ತು. ವೈಯಕ್ತಿಕವಾಗಿ ತಮಗೆ ಬೋಯರರ ಬಗ್ಗೆ ಸಹಾನುಭೂತಿ ಇತ್ತಾದರೂ ಬ್ರಿಟಿಷ್ ಪ್ರಭುತ್ವದ ನಿಷ್ಠಾವಂತ ಪ್ರಜೆಯಾಗಿ ಪ್ರಭುತ್ವದ ಪರ ನಿಲ್ಲುವುದು ತಮ್ಮ ಕರ್ತವ್ಯವೆಂದು ತಾವು ಭಾವಿಸಿದ್ದಾಗಿ ಗಾಂಧಿ ಹೇಳುತ್ತಾರೆ. ಅವರು ಕಾಣುತ್ತಿದ್ದ ಭಾರತೀಯ ಪ್ರಜೆಗಳ ಬಗೆಗಿನ ಬೋಯರರ ವರ್ತನೆಯೂ ಇದಕ್ಕೆ ಇನ್ನೊಂದು ಕಾರಣವಿದ್ದೀತು. ಅದೇನೇ ಇರಲಿ, ಈ ಸಂದರ್ಭದಲ್ಲಿ ಅಹಿಂಸಾವಾದಿಯಾಗಿದ್ದ ಅವರು ಸಾರ್ವತ್ರಿಕವಾಗಿ ಯುದ್ಧಗಳ ಬಗ್ಗೆ ದಾಖಲಿಸಿರುವ ಒಂದು ಮಾತು ಕುತೂಹಲಕಾರಿಯಾಗಿದೆ. ಯುದ್ಧ ಅನೈತಿಕ ಎಂದು ನಂಬಿದವನು ಒಮ್ಮೆ ಯುದ್ಧ ಆರಂಭವೇ ಆದಾಗ ಅದರಲ್ಲಿ ಭಾಗವಹಿಸುವುದು ಅನಿವಾರ್ಯ ಎಂದಿದ್ದಾರೆ. ಸದರಿ ಯುದ್ಧದಲ್ಲಿ ನೆಟಾಲ್ ಸೈನ್ಯದ ನೆರವಿಗೆ ಬ್ರಿಟಿಷ್ನಿಂದ ಹೆಚ್ಚುವರಿ ಸೇನೆ ಬರುವವರೆಗೆ ಗಾಂಧಿ ಭಾರತೀಯರ ಒಂದು ವೈದ್ಯ ಶುಶ್ರೂಷಕರ ಪಡೆಯನ್ನು ರಚಿಸಿಕೊಂಡು ಯುದ್ಧ ಭೂಮಿಯಲ್ಲಿ ಬ್ರಿಟಿಷ್ ಅಥವಾ ಬೋಯರ್ ಯಾರನ್ನದೇ ಗಾಯಾಳುಗಳಾದ ಸೈನಿಕರನ್ನು ಯುದ್ಧ ಭೂಮಿಯಿಂದ ವೈದ್ಯಕೀಯ ಶುಶ್ರೂಷೆಗಾಗಿ ಸಾಗಿಸುವ ಹೊಣೆ ಹೊತ್ತರು. ಇದಕ್ಕಾಗಿ ಗಾಂಧಿ ಮತ್ತು ಅವರ ಸಹಚರರಿಗೆ ಯುದ್ಧ ಪ್ರಶಸ್ತಿ ಪದಕಗಳನ್ನು ನೀಡಲಾಯಿತು. ಈ ಯುದ್ಧದ ಸಂಕಟಗಳ ಸಂದರ್ಭದಲ್ಲಿ ಭಾರತೀಯರು ಇಂಗ್ಲಿಷರು ಒಬ್ಬರನ್ನೊಬ್ಬರು ಅವಲಂಬಿಸಿ ಪರಸ್ಪರ ಸಹಕಾರದಿಂದ ವರ್ತಿಸಿದ ಅನುಭವ ನೆಟಾಲ್ನ ಸಮಾಜದಲ್ಲಿ ಭಾರತೀಯರ ಬಗ್ಗೆ ಹೆಚ್ಚಿನ ಸ್ನೇಹ ಮತ್ತು ಮಧುರ ಬಾಂಧವ್ಯದ ವಾತಾವರಣ ಬೆಳೆಯಲು ನೆರವಾಯಿತು. ಈ ಘಟ್ಟದಲ್ಲಿ ಗಾಂಧಿಗೆ ತಮ್ಮ ವಕೀಲ ವೃತ್ತಿ ಯಶಸ್ವಿಯಾಗಿ ನಡೆಯುತ್ತಿದ್ದಾಗಲೇ ತಮ್ಮ ಬದುಕಿನ ಮುಂದಿನ ಕೆಲಸ ಕಾರ್ಯಗಳು ನಡೆಯಬೇಕಾದದ್ದು ಭಾರತದ ನೆಲದಲ್ಲಿ ಅನಿಸತೊಡಗಿತು. ಅವರು ದಕ್ಷಿಣ ಆಫ್ರಿಕಾ ಬಿಟ್ಟು ಭಾರತಕ್ಕೆ ಹಿಂದಿರುಗಲು ನಿಶ್ಚಯಿಸಿದರು. ಆ ಹೊತ್ತಿಗೆ ಭಾರತೀಯರ ಕಟ್ಲೆಗಳನ್ನು ನಿಭಾಯಿಸಲು ರಹೀಂ ಕರೀಂ ಖಾನ್ ಎಂಬ ಭಾರತೀಯ ಮೂಲದ ವಕೀಲರು ಡರ್ಬಾನ್ಗೆ ಬಂದು ನೆಲೆಸಿದ್ದರು. ಗಾಂಧಿಯ ಈ ನಿರ್ಧಾರಕ್ಕೆ 2-3 ಕಾರಣಗಳಿದ್ದವು. ಮುಖ್ಯವಾಗಿ ಭಾರತೀಯರ ಹಕ್ಕುಗಳ ಪರವಾದ ಹೋರಾಟ ಒಂದು ಹಂತಕ್ಕೆ ಬಂದು ನಿಂತಿತ್ತು. ಬೆಳೆದ 2 ಮಕ್ಕಳ ಶಿಕ್ಷಣ, ತಕ್ಕ ಶಾಲೆಗಳಿಲ್ಲದೆ ಕವಲು ದಾರಿಯಲ್ಲಿದ್ದು ಕಸ್ತೂರ್ಬಾ ಈ ಬಗ್ಗೆ ಅಸಮಾಧಾನಗೊಂಡಿದ್ದರು. ಜೊತೆಗೆ ಇಂಗ್ಲಿಷ್ ಬಾರದ ಅವರಿಗೆ ನೆರೆ ಹೊರೆ ಎಂಬುದಿಲ್ಲದೆ ತೀವ್ರ ಒಂಟಿತನ ಅನುಭವಿಸುತ್ತಿದ್ದರು. ಇವೆಲ್ಲವುಗಳಿಗಿಂತ ಮುಖ್ಯ ಕಾರಣವಾಗಿದ್ದುದೆಂದರೆ ಗಾಂಧಿಯ ಆತ್ಮೀಯ ಆಧ್ಯಾತ್ಮಿಕ ಮಾರ್ಗದರ್ಶಿ ರಾಯ್ಚಂದ್ ಭಾಯಿ ಆಕಸ್ಮಿಕ ಮರಣಕ್ಕೆ ತುತ್ತಾದ ಸುದ್ದಿ ಬಂದಿದ್ದು ಅವರ ಹೃದಯದಲ್ಲಿ ಭಾರತದ ಕರೆ ತೀವ್ರವಾಗತೊಡಗಿತ್ತು. ಹಾಗೆ ಅವರು ಹಿಂತಿರುಗುವ ಮುನ್ನ ನೆಟಾಲ್ನ ಭಾರತೀಯ ಸಮುದಾಯ ಅವರಿಗೊಂದು ಭವ್ಯ ವಿದಾಯ ಸಮಾರಂಭವನ್ನು ಆಯೋಜಿಸಿ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಿತು. ಇದರಲ್ಲಿ ಚಿನ್ನ ಬೆಳ್ಳಿಯ ವಸ್ತುಗಳು ಸಾಮಗ್ರಿಗಳೂ ಸೇರಿದ್ದವು. ಇದನ್ನು ಕಂಡು ಗಾಂಧಿ ಗಾಬರಿಯಾದರು. ಈ ಹಿಂದೆ ಭಾರತಕ್ಕೆ ಹೊರಟ ಸಂದರ್ಭದಲ್ಲೂ ಗಾಂಧಿಗೆ ಉಡುಗೊರೆಗಳು ಸಂದಿದ್ದವು. ಅವುಗಳು ತಮ್ಮದಲ್ಲ ಮತ್ತು ಅವು ತಾವು ಹಿಡಿದಿರುವ ಬದುಕಿನ ಹಾದಿಗೆ ಪೂರಕವಲ್ಲ ಎಂದು ಗಾಂಧಿ ಅವನ್ನೆಲ್ಲ ಒಟ್ಟುಗೂಡಿಸಿ ದಕ್ಷಿಣ ಆಫ್ರಿಕಾದಲ್ಲಿನ ಭಾರತೀಯರ ಹೋರಾಟ ಮತ್ತು ಕಲ್ಯಾಣ ಕಾರ್ಯಕ್ರಮಗಳಿಗಾಗಿ ಬಳಸಬಹುದಾದ ಒಂದು ನಿಧಿಯಾಗಿ ಸ್ಥಾಪಿಸಿ ಹೋಗಲು ನಿರ್ಧರಿಸಿದರು. ಆದರೆ ಕುಟುಂಬದ ಎಲ್ಲ ವಿಷಯಗಳಲ್ಲೂ ಗಂಡನದೇ ಅಂತಿಮ ತೀರ್ಮಾನ ಎನ್ನುವ ರೀತಿಯಲ್ಲಿ ಕುಟುಂಬ ನಿರ್ವಹಿಸುತ್ತಿದ್ದ ಗಾಂಧಿಯ ಬಗ್ಗೆ ಕಸ್ತೂರ್ಬಾ ಯಾವಾಗಲೂ ದೂರುತ್ತಿದ್ದರು ಮತ್ತು ತಾಯಿಯಾಗಿ ಅವರು ಆಗಾಗ್ಗೆ ಮಕ್ಕಳ ಭವಿಷ್ಯದ ಭದ್ರತೆಯ ಬಗ್ಗೆ ಚಿಂತಿತರಾಗಿ ಮಾತನಾಡುತ್ತಿದ್ದರು. ನಿರೀಕ್ಷೆಯಂತೆ ಕಸ್ತೂರ್ಬಾ ಇದನ್ನು ಪ್ರತಿಭಟಿಸಿದರು. ಮಕ್ಕಳನ್ನು ಭಿಕಾರಿಗಳನ್ನಾಗಿ ಮಾಡುವ ಹುನ್ನಾರವೇ ನಿಮ್ಮದು? ಇವರಿಗೆ ಮದುವೆಯಾದಾಗ ಸೊಸೆಯಂದಿರಿಗೆ ಚಿನ್ನ ಹಾಕಬೇಕಬೇಡವೇ? ನಿಮ್ಮಂತೆ ಎಲ್ಲರೂ ಸನ್ಯಾಸಿಗಳಾಗಿರುವುದಿಲ್ಲ ಎಂದು ಛೇಡಿಸಿದರು. ಅದಕ್ಕೆ ಗಾಂಧಿ,
ಆ ಕಾಲ ಬಹು ದೂರವಿದೆ, ಹಾಗೆ ಬೇಕಾದರೆ ತಂದುಕೊಡಲು ನಾನಿಲ್ಲವೇ ಎಂದು ಸಮಾಧಾನ ಮಾಡಲು ಯತ್ನಿಸಿದರು. ಇದರಿಂದ ಸಮಾಧಾನಗೊಳ್ಳುವ ಬದಲು ಕಸ್ತೂರ್ಬಾ ಸಿಡಿದೆದ್ದರು. ಹಿಂದೂ ಪತ್ನಿಯ ಸತಿ ಧರ್ಮದ ಸೈರಣೆಯೆಲ್ಲ ಮೀರಿತ್ತು. ಅವರಿಗೂ ಗಂಡ ತನ್ನ ಆದರ್ಶ ಬದುಕಿನ ಭಾರವನ್ನೆಲ್ಲ ಕುಟುಂಬದ ಮೇಲೆ ಹೇರುತ್ತಿದ್ದಂತೆ ಎನಿಸಿ ನೊಂದವರಂತೆ ಕೂಗಿದರು. ನೀವು ಚಿನ್ನ ಮಾಡಿಸಿ ತಂದುಕೊಡುವವರು, ನನ್ನ ಚಿನ್ನವನ್ನೆಲ್ಲ ಹೊತ್ತೊಯ್ದವರು ನೀವಲ್ಲವೇ? ಈ ಸರವನ್ನು ಜನ ಉಡುಗೊರೆಯಾಗಿ ಕೊಟ್ಟಿರುವುದು ಮಹಿಳೆಯಾದ ನನಗೆ ಅಷ್ಟು ಗೊತ್ತಾಗುವುದಿಲ್ಲವೇ ನಿಮಗೆ? ಗಾಂಧಿ ಹೆಂಡತಿಯಿಂದ ಇಷ್ಟು ಬಲವಾದ ಪ್ರತಿರೋಧವನ್ನು ಎದುರಿಸಿದ್ದು ಆಗಲೇ. ಅವರು ವಾದದ ದಾರಿ ಬದಲಿಸಿದರು. ನೋಡು, ಇದನ್ನು ಕೊಟ್ಟಿರುವುದು ನನ್ನ ಸಾರ್ವಜನಿಕ ಸೇವೆಗೆ ಪ್ರತಿಫಲವಾಗಿ. ಕಸ್ತೂರ್ಬಾ ತಿರುಗಿ ಹೇಳಿದರು, ನಿಮ್ಮ ಸಾರ್ವಜನಿಕ ಸೇವೆ ನಾನಿಲ್ಲದಿದ್ದರೆ ನಿಮ್ಮಿಂದ ಆಗುತ್ತಿತ್ತೇ? ಅದರಲ್ಲಿ ನನ್ನದೂ ಪಾಲಿದೆ. ಗಾಂಧಿ ಮಾತಿಗೆ ಹುಡುಕಾಡಿದರು. ಕೊನೆಗೆ ತಮ್ಮ ಮನಸ್ಸಿನಲ್ಲಿದ್ದುದನ್ನು ಹೇಳಿದರು. ಸೇವೆಗೆ ಪ್ರತಿಫಲ ಪಡೆಯುವುದು ಅನೈತಿಕ, ಆಗ ಅದು ಸೇವೆ ಅನ್ನಿಸಿಕೊಳ್ಳುವುದಿಲ್ಲ. ಈ ಚರ್ಚೆಯಲ್ಲಿ ಎಂದಿನಂತೆ ಗಾಂಧಿಯ ಈ ಮಾತೇ ಕೊನೆಯ ಮಾತಾಯಿತು. ಗಾಂಧಿ ಹಳೆಯ ಉಡುಗೊರೆಗಳೂ ಸೇರಿದಂತೆ ಎಲ್ಲ ಉಡುಗೊರೆಗಳನ್ನು ಸೇರಿಸಿ ಮೌಲ್ಯಮಾಪನ ಮಾಡಿಸಿ ತಮ್ಮ ಬಯಕೆಯಂತೆ ಒಂದು ಕ್ಷೇಮನಿಧಿ ಮಾಡಿ ಅದರ ಉಸ್ತುವಾರಿಗಾಗಿ ಒಂದು ಟ್ರಸ್ಟನ್ನು ಸ್ಥಾಪಿಸಿದರು. ಆದರೆ ಈ ಟ್ರಸ್ಟ್ ಮುಂದೆ ಹಣ ದುರುಪಯೋಗದ ಆರೋಪಗಳ ವಿವಾದಕ್ಕೆ ಸಿಕ್ಕಿತು. ಗಾಂಧಿ ತಮ್ಮ ಆತ್ಮಕಥೆಯಲ್ಲಿ ಇಂತಹ ಶಾಶ್ವತ ಕ್ಷೇಮನಿಧಿಗಳನ್ನು ಸ್ಥಾಪಿಸುವುದು ತಪ್ಪೆಂದು ತಮಗೀಗ ಅನ್ನಿಸಿದೆ ಎಂದು ಬರೆದಿದ್ದಾರೆ. ಅದೇನೇ ಇರಲಿ, ಗಾಂಧಿ ದಕ್ಷಿಣ ಆಫ್ರಿಕಾದ ಭಾರತೀಯರಿಗೆ ತಾವು ಆ ಸಮುದಾಯದ ಪ್ರೀತಿಗೆ ಶರಣಾಗಿ ಅದರ ಅವಿಭಾಜ್ಯ ಅಂಗವಾಗಿರುವುದಾಗಿಯೂ, ಅವರು ಯಾವ ಅಗತ್ಯಕ್ಕೆ ಕರೆದರೂ ತಾವು ಅವರಲ್ಲಿಗೆ ತಕ್ಷಣ ಹೊರಟು ಬರುವುದಾಗಿಯೂ ವಾಗ್ದಾನ ಮಾಡಿ 1901 ಅಕ್ಟೋಬರ್ 3 ವಾರದಲ್ಲಿ ಅಲ್ಲಿಂದ ಹೊರಟರು. ईश्वर अल्लाह तेरो नाम सबको सम्मति दे भगवान, ईश्वर अल्लाह तेरो नाम सबको